ಸಿದ್ದರಾಮಯ್ಯ ಟಿಪ್ಪು ಜಯಂತಿ ಮಾಡಿ ನಾಡಿನ ಜನರಿಗೆ ಅನ್ಯಾಯ ಮಾಡಿದ್ರಲ್ಲ ನೀವು, ಟಿಪ್ಪು ಜಯಂತಿ ಮಾಡಿ ಮತಾಂಧರಿಗೆ ಅವಕಾಶ ಮಾಡಿಕೊಟ್ರಲ್ಲ ನೀವು, ಟಿಪ್ಪು ಜಯಂತಿ ಮಾಡಿ ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನರನ್ನ ಹೊಡೆದ್ರಲ್ರ ನೀವು. ನೀವು ಎಲ್ಲೇ ನಿಲ್ಲಿ, ನಾವು ಸಂಕಲ್ಪ ಮಾಡಿದ್ದೇವೆ ನಿಮ್ಮನ್ನು ಸೋಲಿಸಿಯೇ ಸಿದ್ಧ, ಮುಂದಿನ ಚುನಾವಣೆಯಲ್ಲಿ ನೀವು ನಿರುದ್ಯೋಗಿ ಆಗುವುದು ಶುದ್ಧ, ಹಾಗಾಗಿ ನಿರುದ್ಯೋಗಿ ಸಿದ್ದರಾಮಯ್ಯನಾಗಿ ಮಾಡ್ತೀವಿ. ಹಾಗಾಗಿ ಈ ರಾಜ್ಯದಲ್ಲಿ ಮೂರು ಜನ ಜನನಾಯಕರಾಗುವುದು, ಒಬ್ಬರು ಜನನಾಯಕ, ಇನ್ನೊಬ್ಬ ಖಳನಾಯಕ, ಇನ್ನೊಬ್ಬ ಕಣ್ಣೀರ ನಾಯಕ. ಜನರ ಕಣ್ಣೀರನ್ನು ಒರೆಸಿ ಅಧಿಕಾರಗಳು ಬಂದಾಗ ಸಂಧ್ಯಾ ಸುರಕ್ಷತೆ ಮುಖಾಂತರ ವೃದ್ಧಾಪ್ಯ ವೇತನವನ್ನು ಕೊಟ್ಟು ವೃದ್ಧರ ಕಣ್ಣೀರನ್ನು ಅನುಸರಿಸತಕ್ಕಂಥವರು ಯಡಿಯೂರಪ್ಪನವರು, ಭಾಗ್ಯಲಕ್ಷ್ಮಿ ಯೋಜನೆ ಮುಖಾಂತರ ತಾಯಂದಿರ ಕಣ್ಣೀರು ಒರೆಸತಕ್ಕಂಥವರು ಯಡಿಯೂರಪ್ಪನವರು, ಹಾಲು ಕರೆಯುವ ತಾಯಂದಿರಿಗೆ 4 ರೂಪಾಯಿ ಬೆಂಬಲ ಬೆಲೆ ಕೊಟ್ಟ ಗಂಡು ಮಗ ಅದು ಯಡಿಯೂರಪ್ಪನವರು, ಶಾಲೆ ಹೋಗುವ ಮಕ್ಕಳಿಗೆ ಸೈಕಲ್ ಅನ್ನು ಕೊಟ್ಟು ಆಶೀರ್ವಾದ ಮಾಡಿದವರು ಯಡಿಯೂರಪ್ಪನವರು. ಬಂಧುಗಳೇ, ಈ ರಾಜ್ಯದಲ್ಲಿ ರೈತರ ಬಜೆಟ್ ಅನ್ನ ಮಂಡನೆ ಮಾಡಿ ಬಡ್ಡಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ನಾಯಕ ಅದು ಯಡಿಯೂರಪ್ಪನವರು. ಅವರು ಜನನಾಯಕ, ಜನನಾಯಕ, ಜನರ ಕಣ್ಣೀರನ್ನು ಒರೆಸಿರ್ತಕ್ಕಂಥ ನಾಯಕ. ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ನೆರೆ ಬಂದಾಗ ಮನೆ ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ದೇಶದಲ್ಲೇ ಘೋಷಿಸಿದ ಮೊದಲ ಮುಖ್ಯಮಂತ್ರಿ ಅದು ಯಡಿಯೂರಪ್ಪನವರು. ಜನನಾಯಕರು, ಜನನಾಯಕವಾಗಿರ್ತಕ್ಕಂಥ ಟಿಪ್ಪು ಜಯಂತಿಯನ್ನು ಮಾಡಿ ಇಂದು ಮುಸಲ್ಮಾನರನ್ನ ಆಳಿ ಒಡೆದಾಕಿ ಮೂರು ಜನರ ಹತ್ಯೆಗೆ ಕಾರಣಿಯಾದವರು ಸಿದ್ದರಾಮಯ್ಯ. ಈ ರಾಜ್ಯದಲ್ಲಿ PFIನ ಚಟುವಟಿಕೆಗಳಿಗೆ ಬೆಂಗಾವಲಾಗಿ ನಿಂತು 3,000 ಜನ ಹಿಂದೂಗಳ ಹತ್ಯೆ ಮಾಡಿರ್ತಕ್ಕಂಥ 2,000 ಜನ PFI ಕಾರ್ಯಕರ್ತರಿಗೆ ಬಿ ರಿಪೋರ್ಟ್ ಹಾಕಿ ಗೋ ಹತ್ಯೆಗಳಿಗೆ ಮಾಡುವುದಕ್ಕೆ ಬೆಂಗಾವಲಾಗಿ ನಿಂತು ಗೋ ಹಂತಕರ ಪರವಾಗಿ ಗೋ ಹತ್ಯಾ ವಿರೋಧಿಗಳನ್ನ ಜೈಲಿಗೆ ಅಟ್ಟಿರ್ತಕ್ಕಂಥವರು ಈ ರಾಜ್ಯದ ಖಳನಾಯಕ ಸಿದ್ದರಾಮಯ್ಯ. ಅಷ್ಟು ಮಾತ್ರ ಅಲ್ಲ, 3,000 ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಸಿದ್ದರಾಮಯ್ಯನ ಕಾಲಘಟ್ಟದಲ್ಲಿ. 3,000 ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ವಿಠಲ ಹರಬಾವಿ ಎನ್ನತಕ್ಕಂಥ ಒಬ್ಬ ರೈತ ಬೆಳಗಾವಿನ ಅಧಿವೇಶನದ ಮಧ್ಯೆ ಆತ್ಮಹತ್ಯೆಯನ್ನು ಮಾಡಿಕೊಂಡ. ಬಂಧುಗಳೇ, ಈ ರಾಜ್ಯದಲ್ಲಿ 3,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಸಿದ್ದರಾಮಯ್ಯ ಹೋಗಿ ಕಣ್ಣೀರು ಒರೆಸಿಲ್ಲ, ತಾಯಂದಿರ ಕಣ್ಣೀರನ್ನು ಒರೆಸಿಲ್ಲ. ವಿಠಲ ಹರಬಾವಿ ಆತ್ಮಹತ್ಯೆಯನ್ನು ಮಾಡಿಕೊಂಡರೆ ವಿಠಲ ಹರಬಾವಿಯ ಮನೆಗೆ ಹೋಗಿ ಪರಿಹಾರವನ್ನ ಕೊಟ್ಟಿಲ್ಲ ಸಿದ್ದರಾಮಯ್ಯ. ಅದ್ಯಾಕೆ? ಈ ರಾಜ್ಯದಲ್ಲಿ 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗದಾಗ ಸಿದ್ದರಾಮಯ್ಯನ ಕಣ್ಣಲ್ಲಿ ಕಣ್ಣೀರು ಬಂದಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.